ನಮ್ಮ ಕಣ್ಣು ಮುಂದೆ ಇದೆ. ಅವ್ರು ಕೊಟ್ಟಂತ ಹೇಳಿಕೆಗಳು ಚುನಾವಣೆಗೆ ಮುಂಚೆ, ಈಗ ಅವರು ಯಾವ ರೀತಿ ಕೊಡ್ತೀವಿ ಅಂತೇಳಿ ಜನಗಳ ಮುಂದೆ ಇಟ್ಟಿದ್ದಾರೆ ಅರ್ಜಿ ಹಾಕಳಿಯಿಂದ, ಇದೆಲ್ಲ ನೋಡಿದಾಗ ಆಮೇಲೆ ಅದೇನು ಕೊಡೋದೇ ದೊಡ್ಡ ವಿಷಯ ಇರಲಿಲ್ಲ. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ಅವರೇನು ಚುನಾವಣಾ ಪೂರ್ವದಲ್ಲಿ ಕೊಟ್ಟರಲ್ಲ ಕಮಿಟ್ಮೆಂಟು, ಆ ಕಮಿಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ಹಣದ ಕೊರತೆ ಇಲ್ಲ. ಈಗ ಅವರೇನು 52,000 ಕೋಟಿ ಬರ್ಬೋದು ಅಂತ ಹೇಳ್ದವ್ರಲ್ಲ, ಈ ವರ್ಷ 52,000 ಕೋಟಿ ಬರೋ ಪ್ರಶ್ನೆನೇ ಇಲ್ಲ. ಈ ವರ್ಷ ಕನಿಷ್ಠ ಅವರಿಗೆ ಮೇಲೆ ಹೊರೆ ಬರ್ತಕ್ಕಂಥದ್ದು ಈ ಜ್ಯೋತಿಗಳಿಗೆ 20-25,000 ಕೋಟಿ ಬರ್ಬೋದು, ಅದ್ರ ಮೇಲೆ ಬರಲ್ಲ ಇವರಿಗೆ. ಇವರಿಗೆ ಹೋಗ್ತಿರೋ ಮಾರ್ಗದಲ್ಲಿ ಈ ಒಂದು 5 ಕಾರ್ಯಕ್ರಮಕ್ಕೆ ಈ 5 ಕಾರ್ಯಕ್ರಮ ತೋರಿಸಿ ಈ 85,000 ಕೋಟಿ ಸಾಲ, ಅದ್ರ ಜೊತೆಗೆ ಆ ಪಾಪ ಕುಡಿಯತಕ್ಕಂಥರಿದ್ದಾರಲ್ಲ ಮೈ ಶ್ರಮ ಪಟ್ಟು ಬೆಳಗಿನ ಸಾಯಂಕಾಲದವರೆಗೆ ಆ ಶ್ರಮಜೀವಿಗಳು ಅವರೇನೋ ಕುಡಿಲಿಕ್ಕೆ ಹೋಗ್ತಾರಲ್ಲ ಅವ್ರ ತಲೆಗೆ ಹೊರಿಸಿದ್ದಾರೆ ಈಗ ಟ್ಯಾಕ್ಸ್ನ. ಅದ್ರ ಜೊತೆಗೆ ಗೈಡೆನ್ಸ್ ವ್ಯಾಲ್ಯೂ ಇನ್ನು ಅದರಲ್ಲಿ ಯಾರನ್ನು ಮುಗಿಸ್ತಾರೋ ಗೊತ್ತಿಲ್ಲ. ಅದ್ರ ಹೆಸರಲ್ಲಿ ಏನು ಅವಶ್ಯಕತೆ ಇದೆ ಇವರಿಗೆ, ಅವಶ್ಯಕತೆ ಏನಿದೆ ಇವ್ರಿಗೆ ಸಾಲ ಮಾಡೋದು? ಇಲ್ಲ ಇವೆಲ್ಲ ಟ್ಯಾಕ್ಸ್ ರೈಸ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಏನಿದೆ ಈಗ?